गोपी 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 राधा 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 ताने निंगे कनसनल्ली नान प्रीतिसिद हुडुगी निन्न कनसल हेंगो बंदलु तप्पिसको बेड गुरु ಅವಳಿಗೆ ನಿಂತವ ನೇರ ಹೇಳಕ್ಕೆ ನಾಚಿಕೆ ನಾನು ನಿನ್ನ ಶಿಷ್ಯ ಅಲ್ಲ ಅದಕ್ಕೆ ನಂತವ ಹೇಳಿದ್ಲು ಲೇ ಹನುಮಂತು ನಾನು ಬರೀ ಕನ್ಸ್ ಕಾಣದೆ ಆಗೋಯ್ತಲ್ಲಯ್ಯ ಅಲ್ಲ ಗುರು ಅವಳನ್ನ ಮೆಚ್ಚಿಸಬೇಕಾದ್ರೆ ಯಾವುದಾದ್ರೂ ದೊಡ್ಡ ಸಾಹಸ ಮಾಡಲೇಬೇಕು ಸಾಹಸ ಅಂದ್ರೆ ಏನು ಬೆಡ್ದಿಂದ ಬೀಳಬೇಕಾ ನೀರ ಮೇಲೆ ನಡಿಬೇಕಾ ಇಲ್ಲ ಆಕಾಶಕ್ಕೆ ಹಾರಬೇಕಾ ಅದಲ್ಲ ಗುರು ಯಾವುದಾದ್ರೂ ದೊಡ್ಡ ಸಾಹಸ ಮಾಡಲೇಬೇಕು ನಗುನಳ್ಳಿ ಮಹಾಜನಗಳೇ ಇವತ್ತು ನಾವು ಇಲ್ಲಿ ಸೇರಿರೋದು ಬಹಳ ಸಂತೋಷದ ಸುದ್ದಿ ನಮ್ಮ ಪೈಲ್ಮಾನ್ ಪುಟ್ಟಣ್ಣನವರು ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಯಾಗೆ ಹೆಸರುವಾಸಿ ಆದವರು ಅಂತ ಅವರು ಇವತ್ತು ಇಲ್ಲಿ ಕುಸ್ತಿ ಮಾಡಕ್ಕೆ ಬಂದವರು ಚನ್ನಪಟ್ಟಣ ಮದ್ದೂರು ಮುಂತಾದ ಕಡೆಗಳಲ್ಲಿ ಕುಸ್ತಿ ಮಾಡಿ ಅನೇಕ ಬೆಳ್ಳಿ ಕಪ್ಪುಗಳನ್ನ ಮೆಡಲ್ಗಳನ್ನ ಬಹುಮಾನವಾಗಿ ಪಡೆದಿದ್ದಾರೆ ಇವತ್ತು ನಮ್ಮೂರಿನಾಗೆ ಅವರು ಕುಸ್ತಿ ಏರ್ಪಾಟ್ ಮಾಡಿರೋದು ನಮಗೆಲ್ಲರಿಗೂ ಸಂತೋಷದ ಸುದ್ದಿ ನೀವೆಲ್ಲ ಆ ಕುಸ್ತಿ ನೋಡಿ ಸಂತೋಷ ಪಟ್ಟು ಹರಸುವಾಗಬೇಕು ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಮದುವೆ ಆಗ್ತೀಯಾ ಬರೀ ನಾಟಕ ಯಾಕಂದ್ರೆ ಒಂದು ಹುಡುಗಿ ನಮ್ ಗುರುನ ಪ್ರೀತಿ ಮಾಡಬೇಕು ಅದಕ್ಕೆ ತಗೋ 200 ರೂಪಾಯಿ ಇದೆ 200 ರೂಪಾಯಿಗೆ ಈ ಪೈಲ್ವಾನ್ ಪುಟ್ಟಣ್ಣ ಸೋಲದ ವಸ್ತಾದ್ ನೀನ್ ಗೆದ್ರೆ ಅವ್ರು ನಿನ್ ಕೊಡೋದು ಚಿಕ್ಕ ಗೆರೆಟ ಬೆಳ್ಳಿ ಕಪ್ಪು ಅದನ್ನ ಮಾರಿದ್ರೆ 20 ರೂಪಾಯಿ ಕೂಡ ಸಿಕ್ಕಲ್ಲ ತಗೋ ಬೇಕಾದ್ರೆ ಇನ್ನು 50 ಸೇಲ್ಸ್ ಕೊಡ್ತೀನಿ ಹಾಗಾದ್ರೆ
ಅನ್ಸುತ್ತೆ. ಇರ್ಬೇಕು ಇರ್ಬೇಕು ಬಾ. ಏನಯ್ಯ ನೋಡಿದ್ರೆ ಒಳ್ಳೆ ಗಡವನ್ ತರ ಇದ್ಯಾ? ಆ ಬೋತಿ ಕ್ಯಾತನ್ ಕೈಲಿ ಬದೇ ತಿಂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಕೋಳಿಗಳನ್ನೆಲ್ಲ ಮಾರಿ ಅವನ ಮೇಲೆ ಕುಸ್ತಿಗೆ ಹೋಗಿ ಕೈಕಾಲು ಮುರ್ಕೊಂಡು ಬಂದು ಬಿದ್ದಿದೆಯಲ್ಲ, ಏನ್ ಗಾತಾರ ಬಂತು ನಿನ್ಗೆ? ಯಾರು ಹೇಳ್ಕೊಟ್ರು ನಿಂಗೆ ಬುದ್ಧಿನ? ನೀನೇನು? ನಾನಲ್ಲ ಅಮ್ಮ, ಅವನೇ. ಗೋಪಿ ರಾಧಾ, ಹೇಗಿದ್ದೀಯ ಗೋಪಿ? ಅಯ್ಯೋ ನೀನ್ ಯಾಕವ ಬಂದೆ? ನೋಡ್ದ ಇವನ್ ಮಾಡ್ಕೊಂಡು ಬಂದಿರ ಕೆಲ್ಸವ? ನಾನೇ ಸೂರ ಅಂತ ಅವನ್ ಮೇಲೆ ಕುಸ್ತಿ ಮಾಡಕ್ ಹೋಗೋನೆ. ತುಂಬಾ ನೋವಾಯ್ತಾ? ಹಂಗೇನಿಲ್ಲ, ಇವೆಲ್ಲ ಮಾಮೂಲಿ. ಜ್ವರ ಬಂದಿರೋ ಹಾಗಿದೆ, ಡಾಕ್ಟರ್ನಾದ್ರು ಕರೆಸ್ಬಹುದಿತ್ತಲ್ಲ? ಇವಕ್ಕೆಲ್ಲ ಡಾಕ್ಟ್ರಕ್ಕೆ ಹಂಗೆ ಗುಣ ಆಯ್ತದೆ ಬಿಡು. ಗಂಟೆ ಕಾಯ್ತೀನಿ, ಇಲ್ಲೇ ಆಯ್ತೆ. ಆವಾಗ್ನಿಂದ ಕುಡಿ ಅಂತ ಬಡ್ಕೊಂಡ್ರು, ಬೇಡ ಅಂತ ಹಠ ಮಾಡ್ತಾವ. ಬೇಡ ಬೇಡ, ನಾನೇ ಕುಡಿತೀನಿ. ಪರವಾಗಿಲ್ಲ, ನಾನೇ ಕುಡಿಸ್ತೀನಿ. ಇಷ್ಟಕ್ಕೆಲ್ಲ ನಾನೇ ಕಾರಣ ಗುಪ್ಪಿ, ತಮಾಷೆಗೆ ಏನು ಮಾಡಕ್ ಹೋಗಿ ಏನು ಆಯ್ತು? ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು. ಯಾರು ಅಂತ ಕೇಳ್ತೀಯ? ನಾಳೆ ನಿನ್ ತಾಳಿ ಕಟ್ಟವನು. ನಿನ್ನೆ ಮದ್ವೆ ಆಗ್ತೀನಿ ಅಂತ ಅಗ್ರಿಮೆಂಟ್ ಆಗಿದ್ಯಾ? ನನಗೆ ಇಷ್ಟ ಬಂದವನ್ನ ನಾನು ಮದ್ವೆ ಆಗ್ತೀನಿ. ಐ ಲೈಕ್ ಹಿಮ್, ಐ ಲವ್ ಹಿಮ್. ರಾಧಾ, ಹೆಚ್ಚಿಗೆ ಮಾತಾಡಿದ್ರೆ ಹಲ್ಲು ದುಸ್ಬಿಡ್ತೀನಿ. ಮೂರತ್ತು ಆ ಲೋಫರ್ ಜೊತೆ ಸುತ್ತಕೊಂಡಿರ್ತೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಹೆಂಗಸ್ರ ಮೇಲೆ ಕೈ ಮಾಡೋದಕ್ಕೆ ನಿನಗ್ ನಾಚಿಕೆ ಆಗಲ್ಲ? ಏನಂದ್ರೆ ಇನ್ನೊಂದ್ಸಲ ಏನಾದ್ರ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನೆ ಬಿಡಲ್ಲ. ನೀನ್ ಹೇಳ್ದ ಕೇಳ್ಕೊಂಡ್ ಬಿದ್ದಿರೋದಕ್ಕೆ ನಾನೇನ್ ನಿನ್ ಮನೆ ಆಳು ಅಂತ ತಿಳ್ಕೊಂಡಿದ್ಯಾ? ರಾಧಾ, ಏನಮ್ಮ ಇದು, ಏನಿದ್ ಗಲಾಟೆ? ನೋಡಿ ಮಾವ, ನನ್ನ ಗೋಪಿ ಮನೆಗೆ ಹೋದ್ರೆ ಅಲ್ಲಿಗೆ ಯಾಕೆ ಹೋದೆ ಅಂತ ನನ್ನ ಹೇಳ್ಕೊಂಡ್ ಬಂದು ತುಂಬಾ ಕ್ರೂಡ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಈ ಕಡೆ ಬಾವಾ ಇಲ್ಲಿ, ಬುದ್ಧಿಗೇಡಿ. ಬುದ್ಧಿದೇನೋ ನಿನ್ಗೆ? ಅಪರೂಪಕ್ಕೆ ಬಂದಿರೋ ಸೊಸೆ ತಾವ ಈ ರೀತಿ ನೀನು ನಡ್ಕೊಳ್ಳೋದು? ಇನ್ನೇನ್ ಮತ್ತೆ, ಇವಳ ತಿರ್ಬೋಕಿ ಗೋಪಿ ಮನೆಗೆ ಹೋಗಿ ಅವನಿಗೆ ಇವಳು ಗಂಜಿ ಕುಡಿಸ್ತಾ ಇದ್ದಾಳೆ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಇದನ್ನ ನಾನು ಕೇಳ್ಬಾರ್ದಂತೆ. ಯಾರು ಹೇಳೋದು ಬೇಡ, ಯಾರು ಕೇಳೋದು ಬೇಡ. ನಾನು ಇನ್ನೊಂದು ಕ್ಷಣ ನೀ ಮನೇಲಿ ಇರಲ್ಲ, ಈಗಲೇ ಊರಿಗೆ ಹೋಗ್ತೀನಿ. ರಾಧಾ ಬಾಮ ಇಲ್ಲಿ. ಏ ಅವಿವೇಕಿ, ಹೇಳಕ್ಕೂ ಕೇಳಕ್ಕೂ ಒಂದ್ ರೀತಿ ನೀತಿ ಬೇಡವಾ? ನಮ್ಮ ಮಗ ಎಷ್ಟು ನೊಂದ್ಕೊಂಡದೆ, ನಡಿ ಆಚೆಗೆ, ನಡಿ. ಹೇಯ್ ನಡಿ ಆಚೆಗೆ. ರಾಧಾ ಏನು ಆಗೋದಾಗೋಯ್ತು, ನಡೆದಿದ್ನೆಲ್ಲ ಮರ್ತ್ಬಿಡವ. ನೀನು ನನ್ ಸ್ವಾದ್ರ ಸೊಸೆ ಕಣವ, ನನ್ ತೊಡೆ ಮೇಲೆ ಆಡ್ ಬೆಳೆದೋಳ್ ನೀನು. ನೀನ್ ಕಣ್ಣೀರ್ ಹಾಕಿದ್ರೆ ನನ್ ಕೈ ನೋಡಕ್ ಆಗಲ್ಲ ಕಣವ. ತಾಯಿಲ್ಲ ತಬ್ಲಿಂತ ಈ ನನ್ ಮಗನ ಪ್ರೀತಿಯಿಂದ ಬೆಳೆಸ್ದೆ ನೋಡು, ಅದಕ್ಕೆ ಅವನಿಂಗಾಗಿರೋದು. ನೀನ್ ಮಾತ್ರ ಮನಸ್ ಚಿಕ್ಕದ್ ಮಾಡ್ಕೋಬೇಡ ಕಣವ. ಈ ವಿಷಯ ನಿನ್ ಜೊತ್ಕಾತಿಯರು ಗೊತ್ತಾದ್ರೆ ಬೋನ್ ಹೊಂದ್ಕೊಂಡ್ಬಿಡ್ತಾರೆ. ನನ್ಗೋಸ್ಕರ ನಡೆದಿದ್ನೆಲ್ಲ ಇಲ್ಲೇ ಮರ್ತ್ಬಿಟ್ಟು ಇನ್ನೂ 8 ದಿವಸ ಆರಾಮಾಗಿದ್ದೋಗು ತಾಯಿ. ಹ್ಞೂ ಅನ್ನು, ಹ್ಞೂ ಅಲ್ಲವಾ? Oh, my God.